ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಸಿರು ಬಟಾಣಿ ಪರಾಟ, ಗ್ರೀನ್ ಪೀಸ್ ಪರಾಟ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ, ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತೋರಿಸಿದ್ದೀನಿ. ಈಗ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಫಸ್ಟು ಕುಕಿಂಗ್ ಆಯಿಲು ಅಥವಾ ಘೀ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಮತ್ತು ಅದಕ್ಕೆ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ 6-8 ಚಾಪ್ಡ್ದು ಗಾರ್ಲಿಕ್ ಹಾಕ್ಕೊಳ್ಳಿ, ಅದನ್ನು ಪರಿಮಳ ಬರೋ ತನಕ ಹುರ್ಕೊಳ್ಳಿ. ಮತ್ತು ಈಗ ಅದಕ್ಕೆ ಹಸಿರು ಇದೆಯಲ್ಲ, ಹಸಿರು ಮೆಣಸಿನ್ಕಾಯಿ, ಅದನ್ನು ಚೆನ್ನಾಗಿ ಚಾಪ್ ಮಾಡಿರೋದು ಹಾಕ್ಕೊಳ್ಳಿ. ಅದು ಕಂಬೈನ್ ಆಗೋ ತನಕ, ಮಿಕ್ಸ್ ಆಗೋ ತನಕ ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ. ಈಗ ಕಟ್ ಮಾಡಿರುವಂಥ ಇದು ನೀರುಳ್ಳಿ ಹಾಕ್ಕೊಳ್ಳಿ 1/2 ಕಪ್ಪು. ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಪರಿಮಳ ಬರುವ ತನಕ, ಮತ್ತು ಟ್ರಾನ್ಸ್ಪರೆಂಟ್ ಆಗೋ ತುಂಬ ಬೇಡ, ಸ್ವಲ್ಪ ಆದರೆ ಸಾಕು. ಈಗ ಅದಕ್ಕೆ ಗ್ರೀನ್ ಪೀಸ್ ಹಾಕ್ಕೊಳ್ಳಿ, ಹಸಿರು ಬಟಾಣಿ, ಅದನ್ನು ಕಂಬೈನ್ ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ಈಗ ಅದಕ್ಕೆ 1/8 ಸ್ಪೂನು ಅರಿಶಿನ ಪುಡಿ, ಮತ್ತು ಗರಂ ಮಸಾಲೆ ಪುಡಿ, ಮತ್ತು ರೆಡ್ ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ ಪುಡಿ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು 1-5 ನಿಮಿಷ ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗೋ ಹಾಗೆ ಮಾಡಿ ಈಗ ಮಿಕ್ಸನ್ನು ಮಿಕ್ಸಿಲಿ ಹಾಕ್ಕೊಳ್ಳಿ. ಮತ್ತು ನೀರು ಹಾಕ್ದೇ ವಿತೌಟ್ ಆ್ಯಡಿಂಗ್ ವಾಟರ್ ಅದನ್ನು ಮಿಕ್ಸಿಲಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಸ್ಟಫಿಂಗು. ಈ ಸ್ಟಫಿಂಗ್ ಈಗ ರೆಡಿಯಾಗಿದೆ ನೋಡಿ. ಇದು ಎಷ್ಟು ಬೇಕೋ ಒಂದು ಇದು ಮಾಡಲಿಕ್ಕೆ, ಒಂದು ಪರಾಟ ಮಾಡಲಿಕ್ಕೆ ಒಳಗಡೆಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಬಾಲ್ ಮಾಡ್ಕೊಳ್ಳಿ ಅದರಿಂದ. ಮತ್ತು ನೋಡಿ, ಈಗ ಒಂದು ಇವಾಗ ನಾನು ಇದು ಮಾಡಿರೋದ್ರಲ್ಲಿ ಆಗೋದು 4 ಪರಾಟ. ಇದು ನೋಡಿ, 4 ಬಾಲ್ ಮಾಡಿದ್ದೀನಿ. ಈಗ ಅದಕ್ಕೆ 1 ಕಪ್ ಆಟ ಹಾಕ್ಕೊಳ್ಳಿ ಗೋಧಿ ಹಿಟ್ಟು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು 1½ ಟೀಸ್ಪೂನ್ಸು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಮೆತ್ತಗೆ ಇನ್ ಸ್ಟೆಪ್ಸ್ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಮಾಡ್ಕೊಳ್ಳಿ ಹಿಟ್ಟನ್ನು. ನೋಡಿ, ಸಾಫ್ಟಾಗಿ ಮಾಡಿದ್ದೀನಿ. ಒಂದು 15 ನಿಮಿಷ ಬಿಡ್ಬೋದು ಬೇಕಾದರೆ, ಇಲ್ದಿದ್ರೆ ಕೂಡಲೇ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಒಂದು ಬಾಲ್ ತೊಗೊಳ್ಳಿ, ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದು, ಅದನ್ನು ಚೆನ್ನಾಗಿ ನೀಡ್ ಮಾಡ್ಕೊಳ್ಳಿ. ನೀಡ್ ಮಾಡಿಕೊಂಡು ಹಿಟ್ಟನ್ನು ಒಂಚೂರು ಸ್ಪ್ಲ್ಯಾಶ್ ಮಾಡಿಕೊಂಡು ಅದನ್ನು ಕೈಯಿಂದನೇ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ಳಿ. ಮತ್ತು ಒಂದು 4-6 ಇಂಚ್ ದೊಡ್ಡದು ಸಣ್ಣ ಇದು ಮಾಡ್ಕೊಳ್ಳಿ ರೋಟಿ. ಮತ್ತು ಅದರೊಳಗೆ ಸ್ಟಫಿಂಗ್ ನಾವು ಮಾಡಿದ್ದೀವಲ್ಲ ಬಾಲು, ಅದನ್ನು ಇಟ್ಬಿಟ್ಟು ಚೆನ್ನಾಗಿ ಕಾರ್ನರ್ಸ್ನ ಕ್ಲೋಸ್ ಮಾಡ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ಇದ್ದದ್ದು ಹೆಟ್ಟಿರುತ್ತಲ್ಲ ಮೇಲುಗಡೆಯಿಂದ ಕ್ಲೋಸ್ ಮಾಡಿದ್ಮೇಲೆ ಅದನ್ನು ತೆಗೆದು ಆ ಕಡೆ ಇಡಿ ಬದಿಯಲ್ಲಿಡಿ. ಮತ್ತು ಚೆನ್ನಾಗಿ ಕೈಯಲ್ಲೇ ಫ್ಲ್ಯಾಟ್ ಮಾಡ್ಕೊಳ್ಳಿ, ಅದನ್ನು ಪೂರ್ತಿ ಕ್ಲೋಸ್ ಮಾಡಿಕೊಂಡು ನಿಮ್ಮ ಕೈ ಮೇಲೆ ಮಾಡ್ಕೊಳ್ಳಿ ಅದನ್ನು. ಮತ್ತು ಅದನ್ನು ನಮ್ಮದು ರೋಲಿಂಗ್ ಸ್ಪೇಸ್ ಇದೆಯಲ್ಲ ಅದ್ರ ಮೇಲೆ ಚೆನ್ನಾಗಿ ಫ್ಲ್ಯಾಟ್ ಮಾಡ್ಕೊಳ್ಳಿ ನೋಡಿ. ಯಾಕೆ ಅಂತಂದರೆ ಅದರೊಳಗಡೆ ನಾವು ಹಾಕಿರುವಂಥ ಸ್ಟಫಿಂಗ್ ಇರುತ್ತಲ್ಲ ಅದು ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಈಗ ಸ್ವಲ್ಪ ಆಟ ಹಾಕ್ಬಿಟ್ಟು ಜಂಟ್ಲ್ ತುಂಬ ಮೆತ್ತಗೆ ರೋಲ್ ಮಾಡಿ, ತುಂಬ ಸ್ಟ್ರೆಂತ್ ಹಾಕಬೇಡಿ. ಸ್ಟ್ರೆಂತ್ ಹಾಕಿದರೆ ನಾವು ಸ್ಟಫಿಂಗ್ ಮಾಡಿರೋದೆಲ್ಲ ಹೊರಗೆ ಬಂದುಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಅದು ಈವನಾಗಿ ರೋಲ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ತಿಕ್ಕ ತಿನ್ನೋ ಹೇಗೆ ಬೇಕೋ ಅಂದರೆ ಹಾಗೆ ರೋಲ್ ಮಾಡ್ಕೊಳ್ಳಿ ನೋಡಿ. ಈಗ ತವ ಕಾದಿದೆ, ತವದ ಮೇಲೆ ಹಾಕಿ ಹಾಕ್ಬಿಟ್ಟು ಹಗುರವಾಗಿ ಕೆಳಗಡೆ ಬೆಂದಿದೆಯಾ, ಕೆಳಗಡೆ ಸುಟ್ಟಿದೆಯಾ, ಕುಕ್ ಆಗಿದೆಯಾ ಅಂತ ನೋಡಿಕೊಂಡು ಮೆತ್ತಗೊಂದ್ಸತಿ ರಿವರ್ಸ್ ಮಾಡಿ ನೋಡಿ. ಕೆಳಗಡೆ ಸಾಧಾರಣ ಆಗಿದೆ. ಈಗ ಅದನ್ನು ಸ್ವಲ್ಪ ಜಂಟ್ಲಾಗಿ ಒಂದು ಟಚ್ ಕೊಡಿ, ಟಚ್ಬಿಟ್ಟು ಕುಕ್ ಆನ್ ಲೋ ಫ್ಲೇಮ್ ಓನ್ಲಿ. ಆಮೇಲೆ ಈಗ ಅದಕ್ಕೆ ಘೀನೋ ನಿಮ್ಮ ಇಷ್ಟ ಬೇಕಾದರೆ ಎಣ್ಣೆನೋ ಏನು ಬೇಕಾದರೆ ಹಾಕ್ಕೊಂಡು ಪೂರ್ತಿ ಎಲ್ಲ ಕಡೆಯೂ ಸವರ್ಕೊಳ್ಳಿ. ಈಗ ಮತ್ತೆ ಅದನ್ನು ಫ್ಲಿಪ್ ಮಾಡಿ ಈಗ ನೋಡಿ, ಸ್ವಲ್ಪ ಇದಾಗಿದೆ ಬೆಂದಿದೆ. ಈಗ ಸ್ವಲ್ಪ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಮತ್ತು ತುಪ್ಪನ ಅಥವಾ ಏನೋ ಎಲ್ಲ ಕಡೆ ಹಾಕ್ಕೊಳ್ಳಿ. ಅದನ್ನು ಪೂರ್ತಿ ಹೀಗೆ ಒಂದು ಸರ್ತಿ ಮೂವ್ ಮಾಡ್ಕೊಳ್ಳಿ ರೋಟಿನ. ಮತ್ತು ಪ್ರೆಸ್ಸರಿಂದ ಪ್ರೆಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಎಲ್ಲ ಕಡೆ ಕುಕ್ ಆಗುತ್ತೆ ಪ್ರೆಸ್ ಮಾಡಿದರೆ. ನೋಡಿ, ಇವಾಗ ಬ್ರೌನ್ ಡಾಟ್ಸ್ ಬಂದಿದೆ. ಮತ್ತು ಪರಾಟ ಚೆನ್ನಾಗಿ ಉಬ್ಕೋತಾ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಪರಾಟ. ನೋಡ್ತಾ ಇದ್ದೀರಲ್ಲ ಪರಾಟ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಈಗ ಅದನ್ನು ಫ್ಲಿಪ್ ಮಾಡಬೇಕು ಮತ್ತೆ, ಯಾಕಂದರೆ ಒಂಚೂರು ಈ ಸೈಡಲ್ಲೂ ಕಾರ್ನರಲ್ಲೆಲ್ಲ ಕುಕ್ ಆಗಬೇಕು ನೋಡಿ. ಆ ಕಡೆಯೂ ಕುಕ್ ಆಯಿತು ನೋಡಿ. ಈಗ ನೋಡಿ ಕುಕ್ ಆಗಿದೆ ಚೆನ್ನಾಗಿ. ಇದನ್ನು ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಪ್ಲೇಟ್ಗೆ. ಇದು ನೋಡಿ, ಒಳಗಡೆಯಿಂದ ನಾನು ನಿಮಗೆ ಓಪನ್ ಮಾಡಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಅದು ಎಲ್ಲ ಪೂರ್ತಿ ಎಲ್ಲದಕ್ಕೂ ಇಡೀ ಇದಕ್ಕೆ ರೋಟಿಗೆ ಎಲ್ಲ ಹಬ್ಬಿಕೊಂಡಿದೆ ನೋಡಿ. ಈಗ ನೀವು ಅದನ್ನು ಗ್ರೀನ್ ಚಟ್ನಿ ಜೊತೆ ಎಂಜಾಯ್ ಮಾಡ್ಬೋದು. ಗ್ರೀನ್ ಪೀಸ್ ಇವಾಗ ಫ್ರೆಶ್ ಆಗಿರೋದ್ರಿಂದ ಮಾಡೋದು ಒಳ್ಳೆಯದು. ಒಳ್ಳೊಳ್ಳೆ ರೆಸಿಪಿಗಳ ಜೊತೆ ಬರ್ತೀನಿ. ನನ್ನ ಚಾನಲಿಗೆ ನೀವು ಇಷ್ಟು ತನಕ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.